ಹುಕ್ಕೇರಿ ತಾಲೂಕಿನ ಮನಗುತಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಕೆಗೆ ಚಾಲನೆ. ಹೌದು, ಮನಗುತಿ ಗ್ರಾಮದ ಬಸ್ ನಿಲ್ದಾಣದಿಂದ ನೂತನ ಅಂಗನವಾಡಿ ಕಟ್ಟಡದವರೆಗೆ ಭವ್ಯ ವಾದ್ಯ ಮೇಳದೊಂದಿಗೆ ನೂರಾರು ಮಹಿಳೆಯರು ಹಾಗೂ ಕಾರ್ಯಕರ್ತರು ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ಸ್ವಾಗತಿಸಿದರು. ವಿವಿಧ ಕಾಮಗಾರಿಕೆಗಳನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸತೀಶ್ ಜಾರಕಿಹೊಳಿ, ಕ್ಷೇತ್ರದಲ್ಲಿ ಕಳೆದ 15 ವರ್ಷದ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ರು, ತಾವು ಪ್ರಚಾರ ಪಡೆದಿಲ್ಲ, ಆದರೆ ನಮ್ಮ ವಿರೋಧಿಗಳು ಕೆಲಸ ಆರಂಭಕ್ಕೂ ಮುನ್ನವೇ ನೂರಾರು ಬಾರಿ ಪ್ರಚಾರ ಪಡೆಯುತ್ತಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಮನಗುತಿ ಗ್ರಾಮದಲ್ಲಿ 40 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಕೆಗೆ ಚಾಲನೆ ನೀಡಿ ನೂತನವಾಗಿ ನಿರ್ಮಿಸಿದ 2 ಅಂಗನವಾಡಿ ಕೇಂದ್ರಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಚಾರಕ್ಕಿಂತ ಅಭಿವೃದ್ಧಿ ನಮಗೆ ಮುಖ್ಯವೆಂದು ತಿಳಿಸಿದ್ರು. ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು, ರೈತರು ಕಬ್ಬು ಬೆಳೆದು ಆರ್ಥಿಕವಾಗಿ ಪ್ರಗತಿ ಕಾಣುತ್ತಿದ್ದಾರೆ. ಇನ್ನು ಅನೇಕ ನೀರಾವರಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಉದ್ದೇಶವಿದೆ ಎಂದು ಹೇಳಿದ್ರು. ನರೇಗಾ ಯೋಜನೆಯನ್ನ ಬಿಜೆಪಿ ಸರ್ಕಾರ ತಂದಿದೆ ಎಂದು ಹೇಳುತ್ತಾರೆ, ಆದರೆ ಇದಕ್ಕೆ ಮೊದಲು ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದಿದೆ ಎಂದು ಹೇಳಿದ್ರು. ಬಿಜೆಪಿ ಅವರು ಉಜ್ವಲ ತಂದು ಊರು ತುಂಬಾ ಗ್ಯಾಸ್ ಹಂಚಿ ಹೋಗಿದ್ದಾರೆ, ಆದರೆ ಮಹಿಳೆಯರು ಮೂಲೆಗೆ ಎಸೆದು ಮತ್ತೆ ಕಟ್ಟಿಗೆಗಳಿಂದ ಅಡುಗೆ ಮಾಡುತ್ತಿದ್ದಾರೆ. ಅವರಿಗೆ ಗ್ಯಾಸ್ ಕೊಂಡುಕೊಳ್ಳಲು ಹಣ ಯಾರು ಕೊಡುವವರು? ಮುಂದಿನ ಬಾರಿ ನಮ್ಮ ಸರ್ಕಾರ ಬಂದರೆ ಗ್ಯಾಸ್ ಖರೀದಿ ಮಾಡಲು 1200 ರೂಪಾಯಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ 800, ಒಟ್ಟು 2000 ರೂಪಾಯಿ ನಮ್ಮ ಸರ್ಕಾರ ಪ್ರತಿ ಕುಟುಂಬಕ್ಕೆ ನೀಡಲಿದೆ ಎಂದು ಹೇಳಿದ್ರು. ಇದೇ ಸಮಯದಲ್ಲಿ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ಸುರೇಶ್ ಬೆನ್ನಿ ಹಾಗೂ ಮಾನಿಂಗ್ ಸಿರುಗುಪ್ಪಿ ಶರತ್ ಪಾಟೀಲ್ ಮಾತನಾಡಿದ್ರು. ಈ ಸಮಯದಲ್ಲಿ ಶಾಸಕರ ಆಪ್ತ ಸಹಾಯಕ ಕಿರಣ್ ರಜಪೂತ್, ಶಾಸಕರ ಆಪ್ತ ಸಹಾಯಕ ದಯಾನಂದ್ ಪಾಟೀಲ್, ಸುನೀಲ್ ಹುಕ್ಕೇರಿ, ಗುತ್ತಿಗೆದಾರರು ಈರಣ್ಣ ದೇಸಾಯಿ, ಗುತ್ತಿಗೆದಾರರು ಪ್ರಮೋದ್ ರಘಶೆಟ್ಟಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ, ಕಿತಿ ಸುಂದರ ಗಾವ ಕೇಳ, ಇಥ ಆಮದಾರ ಕೋಣ ಆಹೆ, ಇಥಲಾ ಆಮದಾರ ಸತೀಶ್ ಅಣ್ಣ ಜಾರಕಿಹೊಳಿ ಆಹೆ, ಅಸ ಬಾಹರ ಗಾವಚಿ ಬಾಹರ ಮತಕ್ಷೇತ್ರ ಅಂತ ಬಾಹರ ಎದ್ದನ್ನ ಎವಡ ಖುಷಿ ಮಾಡ್ತಾ ಎಲ್ಲ ಕಾರಣ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ. ಅಥವಾ ಬಸ್ ಸ್ಟ್ಯಾಂಡ್ ಹೋಗಿ ತುಂಬಿ ಬಗ ಬಸ್ ಸ್ಟ್ಯಾಂಡ್ ಪೈಲ ಕಸ ಹೋದ ಜಾರದ್ನ ತಿಜ ಅಂತ ಅಸ ಅತ್ತ ಸರ ಪಿವರ್ ಕಿತಿ ಚಾನ್ ಅಂತ ಲಕ್ಷ್ಮಿ ಅಂತ ಜಾವು 5 ವರ್ಷ ಜಾವು ಅಂತ ಯಾತ್ರಾ ಬಸವಾಯ್ತಾರ ಅಂತ ಕಿತಿ ಚಾನ್ ದಿಸ್ತಾರ ಕಿತಿ ಬಿ ಲೋಕ ಬೀಗ ಅಲ್ಲಡ್ ಕಣೆ ಅರೆ ಕಿತಿ ಚಾನ್ ಆಯ್ ಬಸ್ ಸ್ಟ್ಯಾಂಡ್ ಕೇಳ ಕೋಲ್ ಮಾಡೋಲೆ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ. ಅತ್ತ ತಲಾವ್ ತುಂಬಾ ಮಾಹಿತಿ ಆಯ್ ಪಹಿಲಾ 3-4 ವರ್ಷ ಪೂರ್ವಿ ಪಶು ಮತ್ತೆ ರಮೇಶ್ ಪಾಟೀಲ್ ಸುರೇಶ್ ಬೆನ್ನಿ ಹೆಣ್ಣು ಸಾಹೇಬ್ ಪಡೂರ್ ತೇ ತಲಾವ್ ಪಾಜೆ ತಲಾವ್ ಪಾಜೆ ಬನು ಹೇಗೆ ತಲಾ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಮಟ್ಲೆ ಹಾ ಬಾಬಾ ಅಮ್ಮಿ ಏ ಇದ್ದ ಏ ತಲಾವ್ ಕೆಲತ ಮನಗುತಿ ಗಾವಲ ಪಾನಿ ಅನಿ ಬೋರಾತ್ನ ಬೋರಾತ್ನ ಪಾನಿ ಇದ್ರ ವಾಡೆ ರೈತಾಸ್ನ ಅನುಕೂಲ ಹೇಳ ಬನು ತೇ ತಲಾವ್ ಪಡುವಲೆ ತಲಾವ್ ಪಡುವಲೆ ಅಂತ ಅತ್ತ ಸಗ್ಗೆ ಗಾವ ಅಪ್ಚ ಕಿತಿ ಬಿ ಬೋರ್ ಹೈ ಸಗ್ರ ಬೋರ್ ಚ ಪಾನಿ ವಾಡ್ಲೆಲ ಹೈ ಅತ್ತ ಸಗ್ರ ರೈತ ಮೇ ಖುಷಿ ಹೈ ಕಿ ತೇ ತಲಾವ್ ಪಡುವಲೆ ತಲಾ ಕೊಡ್ಕೊಂಡ್ಮೇಲೆ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಏ ತುಮಾಲಾ ಅಡ್ವಾಣ ಪಾಜೆ ಅನಿ ಅತ್ತ ಶಾಳೆಚ ಅತ್ತ ಕನ್ನಡ ಶಾಲೆ ಸಗಳ ಬಿಲ್ಡಿಂಗ್ ಹೋಗಿ ಗೆಲ ಅತ್ತ ಮರಾಠಿ ಶಾಳೆಚ ಆಹೆ ಪರವಾದಿಸಿ ಮೀಟಿಂಗ್ ಮಧ್ಯೆ ತೇ ಪಣ ವಿಷಯ ಅಭಿ ಮಾಡ್ಲೋ ಮಂಡ್ಯಾನಂತರ 5 ರೂಮ್ ಅತ್ತ ಮರಾಠಿ ಶಾಲೆಲ ದಿನ ಕಿಸನ್ ಚವಾನ್ ಕಿಸನ್ ಚವಾನ್ ಒಳ್ಳೆ ಬರ್ತೆ 5 ರೂಮ್ ತಿತ್ತ ಕರುವೆ ಅನ್ನೋದು ಸಂಗತಿ ತಿಜಾನಂತ ನರಸಿಂಹಪುರ ಶಟವಾಯ್ ಮಾರ್ಗವರು ಕೌಲಿಕಟ್ಟಿ ರೋಡ್ ಪರ್ಯಂತ ಕಸ ಹೊತ್ತ ಪೈಲಾರು ಅಮ್ಮಿ ಅಂತ ತೈಲೋ ಹಾಯ್ ತಿತ್ತ ಅಂತ ಮೆಂಬರ್ ಪಣ ಹಾಯ್ ತ್ಯಾ ರೋಡ್ ನ ಜಾತ ಅತ್ತ ಪೈಲಾ ಕಸ ರೋಡ್ ಅತ್ತ ಸತೀಶ್ ಅಣ್ಣ ಜಾರಕಿಹೊಳಿ ಅನಾವರ್ ಕಸ ರೋಡ್ ಹೇ ಅಮ್ಮಿ ಸಗಳ ವಿಚಾರ ಕರಾಯ್ ಪಾಯ್ಜಿ ಅನಿ ಲೈಸರ್ ಬೋಲ್ತ ಅತ್ತ ಅಂತ ಸುರೇಶ್ ಪೆನ್ನಿ ಸಂಗೀತ ಅಂತ ಅತ್ತ ಏತ ಅಂತ ತೋಳು ದಿವಸಾನಿ ಏತ ಪೋಲಾರ ಏತ ತಿರಾಸ್ರ ವಿಚಾರ ಅರೆ ಬಾಬಾ ಅಮದಾರ್ಚ ಕಾಮ ತೆವಡಚ ಆಯ್ ಕಾಯ್ ಕಾ ಕಾಸದಾರ್ಚ ಕಾಮ ನಾಯ್ ಕಾಯ್ ಕಾಸದಾರ್ ಪಣ ಹಾಯ್ ನ ಇತ್ತ ಏ ಅಂಗಮಣಿ ಮತಕ್ಷೇತ್ರನ ಏಕ ನಿವಡೂರ್ ಜನಲ ಏಕ ಎಂಪಿ ಕಾಸದಾರ್ ಹಾಯ್ ನ 100 ರೂಪಾಯಿ ಚ ಕಾಮ ಅನುಗುತ್ತಿಲ್ಲ ದಿಲಾ ಕಾಯ್ 100 ರೂಪಾಯಿ ಚ ಕಾಮ ಮಿಗ ಜಾಸ್ತಿ ವಿಚಾರ ಹುತ್ತಿ ತನ 100 ರೂಪಾಯಿ ಚ ಕಾಮ ಜರ್ ದಿಲಾ ಅಸಲ ತುಂಬಿ ಕಾಯ್ ಸಕ್ತತೆ ಐಕಾಲ ಮಿ ತಯಾರ ಅತ್ತ ಇವ್ರು ಸಂಕ್ತ ಅಮಿ ತೇ ಕರ್ತೋ ಹೇ ಕರ್ತೋ 5 ವರ್ಷ ಕೊಟ್ಟೆ ಗೆಲ್ಲಸ್ ಬಾಬಾ 5 ವರ್ಷ ಕೊಟ್ಟೆ ಗೆಲ್ಲಸ್ 5 ವರ್ಷ ಪರ್ಯಂತ ಮನಗುತಿ ಕಾಮ ದಿಸಲೇ ಅತ್ತ ಇವ್ರು ತು ಬೋಲ್ತೋಸ್ ಕಿ ಬಾಬಾ ಅತ್ತ ಅಮಲ ಅಮಿ ಹೇ ಕಾಮ ಕರ್ತೋ ಅಮಲ ತುಂಬಿ ಫೋನ್ ಗಲ ಅಮಲ ತುಂಬಿ ಹೆಲ್ಪ್ ಕರ
अरे पाणी नाही दिलास, गटर नाही केलास, रोड नाही केलास, आमच्या गावातलं काय झालं नाही, काय गेलं, काय बी विचार नाही केला, आता परत येणार जोना साहेब, कुठे गेले असं चार वर्ष, चार वर्ष 100 रुपयाचं काम तर केलं काय तुम्ही मनगुती गावात, हे आम्ही नव्हे, तुम्ही विचारा पाहिजे, त्यांचा पण कार्यकर्ता तुमच्या जवळ येत्या, एवढं विचार द्या की बाबा आता आम्ही इलेक्शन आल्यावर व्होट करायला पाहिजे, हा बाबा आम्ही व्होट करतोय, नाही 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 म्हणत नाही, कारण तुम्ही चार वर्ष काय केला, तुम्हाला तुमचा गोष्ट ऐकून आम्ही एमपीला व्होट घातला तर तुम्ही काय केला, हे तुम्ही भाई माणसांनी हे विचारायला पाहिजे, युवकांनी विचारायला पाहिजे, कोविड मध्ये सुरेश वेंनी सांगितल्याप्रमाणे कोविड मध्ये कोणतरी एकट्याने तर येऊन बघितलं तंदारो काँग्रेसिन सरकार केंद्र ಅದರಿಂದ ಬಹಳ ಚೆನ್ನಾಗಿ ಅನುಕೂಲ ಆಗ್ತಾ ಇದೆ. ಸೊ ಇನ್ನು ನೋಡೋಣ 10 ಹಲವಾರು ಕಾರ್ಯಕ್ರಮ ತರುವಂತ ಯೋಜನೆ ಇದೆ. ಮತ್ತು ಮನೆಗೆ ಈ ಸಾರಿ ನಾವು 200 ಯೂನಿಟ್ ಫ್ರೀ ವಿದ್ಯುತ್ ಕೊಡ್ದಾನ ಈಗಾಗಲೇ ನಾವು ಘೋಷಣೆ ಮಾಡಿದ್ವಿ ನಮ್ಮ ಪಕ್ಷ ಅಧ್ಯಕ್ಷ ಜೊತೆಗೆ ಒಂದು ಕುಟುಂಬಕ್ಕೆ 2000 ರೂಪಾಯಿ ಕೊಡುವಂಥದ್ದು. ಅದು ವಿಶೇಷವಾಗಿ ನಮ್ಮ BJP ಮಿತ್ರರು ಉಜ್ವಲ ಅಂತಂದು ಊರ್ ತುಂಬೆ ಎಲ್ಲ ಹಂಚಿ ಹೋದ್ರು, ತಲೆ ಮ್ಯಾಗ ಇಟ್ಕೊಂಡು ಓಡಾಡ್ರು ಎಲ್ಲರೂ. ಗ್ಯಾಸ್ ದುಡ್ಡು ಕೊಡೋದು ಅರ್ಥ, ಮತ್ತೆ ಯಾರೆಲ್ಲ ಮಹಿಳೆಯರ ತೆಗೆದಿಟ್ಟು ಮತ್ತೆ ಒಲೀರ ಹಚ್ಚಾರ, ಅದಕ್ಕೆ ಆ ಸಿಲಿಂಡರ್ ತರ್ಲಿಕ್ಕೇನೆ ನಾವು 2000 ರೂಪಾಯಿ ಕೊಡ್ತಾ ಇದ್ದೀವಿ ಅಡಿಷನ್ ಸಿಲಿಂಡರ್. ಉಳಿದದ್ದು ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ, ಅದರಲ್ಲಿ ಉಳಿತೈತಿ ಏನೋ 600-800 ರೂಪಾಯಿ ನಿಮ್ಮ ಮಕ್ಕಳ ಶಿಕ್ಷಣ ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಮತ್ತೆ ಈಗ ನಿಮ್ಮ ಮನೆಗೆ ನಾವು 1.5 ಲಕ್ಷ ಕೊಡ್ತಾ ಇದ್ದೀವಿ, ಅದನ್ನ ಡಬಲ್ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ 3 ಲಕ್ಷ ಕೊಟ್ಟರೆ ಮನೆ ದೊಡ್ಡದಾಗಿರ್ತೈತಿ, ಅದಕ್ಕಾಗಿ 3 ಲಕ್ಷ ಕೊಡೋದಂತ ನಮ್ಮ ಘೋಷಣೆ ಮಾಡ್ತೀವಿ ನಂತರ ದಿನಗಳಲ್ಲಿ. ಅದನ್ನ ಸ್ವಲ್ಪ ಹಲವಾರು ಯೋಜನೆಗಳನ್ನ ಕೊಡುವಂಥದ್ದು ಕಾಂಗ್ರೆಸ್ ಸರ್ಕಾರ ಮಾತ್ರ, BJPಯಿಂದ ಇಂಥ ಕೊಡುವಂತ ಪ್ರಶ್ನೆ ಬರಲ್ಲ ಜನಸಾಮಾನ್ಯರ ಪರವಾಗಿ. ಸೊ ಅದನ್ನ ಮತ್ತೊಂದು ಸಾರಿ ರಾಜಕೀಯ ವೇದಿಕೆಯಲ್ಲಿ ಮಾತಾಡೋಣ. ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿ, ನಾವು ನಿಮ್ಮ ಪರವಾಗಿ ಇದ್ದೀವಿ. ಇವೆಲ್ಲ ಚೆ 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 ಚೆ.